ಬಾಲಟ ನಟನಾಗಿ ಸೊ ಇಂಡಸ್ಟ್ರಿಯಲ್ಲಿ ಮಿಂಚಿ ಕನ್ನಡ ಇಂಡಸ್ಟ್ರಿಯಲ್ಲಿ ನಂತರ ಸಿನಿಮಾಗಳು ಮಾಡಿ ಅದರಲ್ಲೂ ಒಳ್ಳೆ ಹೆಸರು ಮಾಡಿ ಈಗ ಸೀರಿಯಲ್ಗೂ ಸಹ ಸೈ ಅಂತ ಸೊ ಜಯಂತ್ ಇರೋವಂತಹ ಪಂಕಜ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ಹೇಗಿದ್ದೀರಾ? ಫ್ಯಾಂಟಾಸ್ಟಿಕ್, ತುಂಬ ಚೆನ್ನಾಗಿದ್ದೀನಿ. ಒಂದು ಶಾಕಿಂಗ್ ನ್ಯೂಸು, ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆ ಈ ಥರ ತಗೊಂಡ್ರಿ ಅಂತ? ಅದೊಂದು ಎಲ್ಲ ರೀತಿ ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಅಷ್ಟೇ, ಬೇರೆ ಏನಿಲ್ಲ. ಅಂದರೆ ನಾನು ಈ ಸ್ಮಾಲ್ ಸ್ಕ್ರೀನು, ಲಾರ್ಜ್ ಸ್ಕ್ರೀನು, ಓ ಟಿ ಟಿ ಇದನ್ನೆಲ್ಲ ನಾನು ಡಿಫ್ರೆನ್ಷಿಯೇಟ್ ಮಾಡಲ್ಲ. ನಾನೊಬ್ಬ ಡೈರೆಕ್ಟರನ್ನು ಒಬ್ಬ ಆರ್ಟಿಸ್ಟಾಗಿ ಎಲ್ಲ ಕಡೆ ಕೆಲಸ ಮಾಡ್ತೀನಿ ಹೊರತು ನನಗಿದು ಸೀರಿಯಲ್ ಮಾಡ್ತಾಯಿದ್ದೀನಿ ಅಥವಾ ಸಿನಿಮಾ ಮಾಡ್ತಾಯಿದ್ದೀನಿ ಅಂತಲ್ಲ. ನಾನೊಬ್ಬ ಪಾತ್ರಧಾರಿಯಾಗಿ ನಾನು ಎಲ್ಲೇ ಹೋದರೂ ಕೂಡ ಅಲ್ಲಿ ನಾನು ಆ್ಯಸ್ ದ ಎಷ್ಟಾಗುತ್ತೋ ಅಷ್ಟು ಬೆಸ್ಟಾಗಿ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಬಟ್ ಸರ್, ನಮಗೆ ಸರ್ ನೆನಪಾಗ್ತಾರೆ ಎಷ್ಟು ಸರ್ ಆಗ ಹೇಳ್ತಿದ್ರು, ಪಾತ್ರ ಮುಖ್ಯ ಅಲ್ಲ, ಸೊ ಫ್ರೇಮ್ ಮುಂದೆ ಬರೋದು ಮುಖ್ಯ ಅಲ್ಲ, ಆ ಪಾತ್ರಕ್ಕೆ ಎಷ್ಟು ತೂಕ ಇದೆ ಅನ್ನೋದು ಮುಖ್ಯ, ನೀವೇನು ಮಾಡ್ತಾ ಇದ್ದೀರ ಅನ್ನೋದು ಮುಖ್ಯ ಅಂತ. ಅವ್ರು ಚಿಕ್ಕ ಪಾತ್ರ ಆದರೂ ಸಹ ಒಂದು ಕ್ಷಣ ಬಂದಾಗ ಪಾತ್ರ ಮಾಡ್ತಿದ್ರು ಅವರು. ನಿಜ, ಡೈರೆಕ್ಟರ್ ಆದ ನಿಜ ನಿಜ, ನೀವು ಅದೇ ಲೈನಲ್ಲಿ ಹೋಗ್ತಾರೆ. ನಿಜ, ಸೊ ನಿಮ್ಮ ಕ್ವಶನಲ್ಲಿ ನಿಮ್ಮ ಹತ್ರನೇ ಆನ್ಸರ್ ಇದೆ. ಕರೆಕ್ಟಾ? ನಾವು ಅದೇ ರೀತಿ ಇದೆ. ಈಗ ಕಾನ್ಸೆಪ್ಟ್ ಮಾಡ್ತಾ ಇದ್ದೀನಿ ಅಂತ ನಾನು ನಮ್ಮ ಫ್ಯಾಮಿಲಿ ಅಲ್ಲಿ ಇಲ್ಲಿ ಹೇಳಿದಾಗ ಕೂಡ ಯಾರು ಇದು ಸೀರಿಯಲ್ಲ, ಒ ಟಿ ಟಿನ ಹಾಗೆ ಯಾರು ಮಾತಾಡಕ್ಕೆ ಹೋಗಲ್ಲ. ಎಲ್ಲಿ ಮಾಡ್ತಿದ್ರು ಕೂಡ ಒಂದೇ ರೀತಿ ಮನ್ಸಾರೆ ವಿಶ್ ಮಾಡ್ತಾರೆ, ನನಗೆ ಅದೇ ಬೇಕಾಗಿರೋದು. ನಾನು ಎಲ್ಲ ಆಡಿಯನ್ಸ್ಗೂ ಕೂಡ ಅದನ್ನೇ ಕೇಳ್ತಾ ಇದ್ದೀನಿ. ಈಗೇನು ಸಿನಿಮಾಲಿ ನೋಡಿರ್ತೀರಾ ಅಥವಾ ಬೇರೆ ಕಡೆ ಎಲ್ಲ ನೋಡಿರ್ತೀರಾ, ಅದೇ ರೀತಿ ಸೀರಿಯಲಲ್ಲೂ ಕೂಡ ಒಂದು ಹೆಜ್ಜೆ ಮೇಲೆ ನಾ ಎಫರ್ಟ್ ಹಾಕಿ ಆದಷ್ಟು ಇನ್ನೂ ಚೆನ್ನಾಗಿ ಮಾಡ್ತೀವಿ, ನಿಮ್ಮ ಎಂಟರ್ಟೈನ್ಮೆಂಟ್ ಖಂಡಿತವಾಗ್ಲೂ ಇರುತ್ತೆ. ಈ ಪಾತ್ರ ತುಂಬ ಚೆನ್ನಾಗಿದೆ ನನಗೆ ಈ ಸೀರಿಯಲಲ್ಲಿ. ತಾಯಿಯ ಮಗ, ತಾಯಿ ಏನು ಹೇಳಿದ್ರೂ ಅವ್ರ ಮಾತು ಮಾತ್ರ ಕೇಳ್ತಾನೆ, ಬೇರೆ ಯಾರ ಮಾತು ಕೇಳಲ್ಲ. ರಫ್ ಆ್ಯಂಡ್ ಟಫ್ ಕ್ಯಾರೆಕ್ಟರು, ಆ್ಯಕ್ಷನ್ಸ್ ಇರುತ್ತೆ, ತುಂಬ ಚಾಲೆಂಜಿಂಗ್ ಆಗಿದೆ. ಫಾದರ್ಗೆ ಹೇಳಿದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು ಸೀರಿಯಲ್ ಥರ ಮಾಡ್ತಾ ಇದ್ದೀನಿ? ಚೆನ್ನಾಗಿ ಮಾಡು ಅಂದ್ರೆ ಅಷ್ಟೇ ಅವರು. ಅವ್ರ ಎಕ್ಸ್ಪೀರಿಯೆನ್ಸ್ ಏನಂದ್ರೆ ಜಾಸ್ತಿ ಶೇರ್ ಮಾಡಕ್ಕೆ ಹೋಗಲ್ಲ ಅವ್ರನ್ನ ಹತ್ರ, ಚೆನ್ನಾಗಿ ಮಾಡು ಅಂತೇಳಿ ಬಿಟ್ಬಿಡ್ತಾರೆ ಅಷ್ಟೇ. ಎವ್ರಿ ಡೇ ಸೀರಿಯಲ್ ನಾವು ಶೂಟಿಂಗ್ ಮುಗಿಸ್ಕೊಂಡು ಬಂದಾಗ ಅಪ್ಡೇಟ್ ಮಾಡ್ಬೇಕು ಅವ್ರಿಗೆ ಏನಾಯ್ತು ಏನಿರುತ್ತೆ ಅಂತ, ಏನಾದ್ರೆ ಕರೆಕ್ಷನ್ಸ್ ಹೆಲ್ಪ್ ಮಾಡ್ತಾರೆ ಹಾಗೆ ಹೀಗೆ. ಆ ಸಪೋರ್ಟ್ ನಂಗೆ ಯಾವಾಗಲೂ ಇರುತ್ತೆ. ಸೊ ಈಗ ತಂದೆಯವರು ತುಂಬ ದೊಡ್ಡ ಇಂಡಸ್ಟ್ರಿಯಲ್ಲಿ ಡೈರೆಕ್ಟರ್ ಆಗಿ ಹೆಸರು ಮಾಡಿರೋದ್ರಿಂದ ನಿಮ್ಮ ಒಂದು ಪ್ಲಾನ್ ಇರೋದಿದೆಯಾ ಡೈರೆಕ್ಷನ್ ಕಡೆ ಹೋಗೋದು? ಆದಷ್ಟು ಬೇಗ ಹೇಳ್ತೀನಿ. ಅದು ಸೀರೀಸ್ ಏನೋ ಪ್ಲಾನ್ ಮಾಡ್ತೀರಂತ ಒಂದು ಬಂತು ಮಾಡಬೇಕು ಅಂತ ನಿಮ್ಗೆ ಆಸೆ ಇದೆ ಅಂತ? ಇಲ್ಲ ಇಲ್ಲ, ಡೈರೆಕ್ಷನ್ ಅನ್ನೋದು ಬರುತ್ತೆ ಬೇಗ, ಅದಷ್ಟು ಬೇಗ ಹೇಳ್ತೀನಿ. ಬಟ್ ವೆಬ್ ಸೀರೀಸ್ ಅಂತ ನಾನು ಸೀರೀಸ್ ಏನು ಪ್ಲಾನ್ ಮಾಡಿಲ್ಲ. ಇಲ್ಲ, ನಿಮ್ಗೆ ಎಲ್ಲಿಂದ ಬಂತು ವಿಷಯ? ನಿಮಗೆ ವಿಷಯಗಳು ಬಂತು? ಇಲ್ಲ ಇಲ್ಲ ಇಲ್ಲ, ಇವತ್ತು ಸಹ ವೆಬ್ ಸೀರೀಸ್ ಬಗ್ಗೆ ನೀವು ಮಾತಾಡಿದ್ರೆ ಅಷ್ಟೇ. ಅಂದರೆ ನಾನು ಈಗ ಕೆಲವರು ಡಿಫ್ರೆನ್ಷಿಯೇಟ್ ಮಾಡ್ತಾರೆ ಸೀರಿಯಲ್ಸು, ಅಂದರೆ ಸ್ಮಾಲ್ ಸ್ಕ್ರೀನು, ಲಾರ್ಜ್ ಸ್ಕ್ರೀನ್, ಓ ಟಿ ಟಿ ಅಂತ ಡಿಫ್ರೆನ್ಸ್ ಮಾಡ್ತಾರಲ್ಲ. ನಾವು ಕಲ್ತಿರೋದು ಹೆಂಗೆ ಅಂದರೆ, ಆ್ಯಸ್ ನಾನು ಒಬ್ಬ ಸಿನಿಮಾಲಿ ಇರೋನಿಂದ ನಾನು ಡಿಫ್ರೆನ್ಷಿಯೇಟ್ ಮಾಡಲ್ಲ. ಎಲ್ಲೇ ಹೋದರೂ ಕೂಡ ಕ್ಯಾಮ್ರಾ ನನಗೆ ಜನ, ನಿರ್ದೇಶಕ ಬಂದು ನನಗೆ ಗುರು, ಅವ್ರು ನನಗೆ ಏನು ಹೇಳ್ತಾರೋ ಅದನ್ನು ಕೆಲಸ ಮಾಡ್ತೀನಿ, ಡಿಫ್ರೆನ್ಷಿಯೇಟ್ ಮಾಡಲ್ಲ ನಾನು. ನೆಕ್ಸ್ಟ್ ಸಿನಿಮಾ ಬಂದರೆ ಅದನ್ನು ಮಾಡ್ಕೊಂಡು ಹೋಗಿ? ಡೆಫಿನೆಟ್ಲಿ ಮಾಡ್ತೀನಿ ಸರ್, ನಾನು ಈಗ ಸದ್ಯಕ್ಕೆ ನಾನು ಎಲ್ಲೂ ನಿಲ್ಲಿಸಿಲ್ಲ. ಆ್ಯಕ್ಟಿಂಗು ಮಾಡ್ತೀನಿ, ಈ ಕಡೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಸಿಕ್ಕಿರೂ ಮಾಡ್ತೀನಿ, ಎಲ್ಲಿ ಸಿಕ್ಕಿರೂ ಮಾಡ್ತೀನಿ ಅಷ್ಟೇ. ನಾನು ಸದ್ಯಕ್ಕೆ ಈಗ ಸೀರಿಯಲ್ ಮುಖಾಂತರ ಮತ್ತೆ ತೆರೆ ಮುಂದೆ ಬರ್ತಾ ಇದ್ರೆ, ಅಂದರೆ ರಿಯಾಲಿಟಿ ಶೋ ಕೂಡ ಭಾಗಿಯಾಗ್ತಾ ಇದ್ದೀರಾ ಅಂತ? ಹೌದು, ಸಕ್ಕತ್ ಜೋಡಿ ಅಂತ ಒಂದು ಶೋ ಸ್ಟಾರ್ಟ್ ಆಗಿದೆ. ಆ ಶೋಗೆ ಫಸ್ಟ್ ಗೆಸ್ಟ್ ಆಗಿ ನನ್ನ ಊರ್ಮಿಳ ಟೀಮ್ ಹೋಗ್ತಾ ಇದ್ವಿ, ಮುಗಿಸ್ಕೊಂಡು ಬಂದಿದ್ವಿ. ತುಂಬ ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್ ಇದೆ, ಖಂಡಿತವಾಗ್ಲೂ ಇದೆ. ಕಂಗ್ರಾಚುಲೇಷನ್ಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಜರ್ನಿ ದೊಡ್ಡದಾಗೆ ಮುಂದುವರಿಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.